A very pleasant morning for you all. Welcome back for online biology class. So we are discussing the topic, that is sexual reproduction in flowering plant. ನೀವು ಕೇಳ್ಬೋದು ಭಾಳ ಆಯ್ತಲ್ರಿ ಸರ್ ಇದಂತಂದು ಹೇಳಿ, ಭಾಳ ದೊಡ್ಡ ಟಾಪಿಕ್ ಇದು. 10 hours ಆ್ಯಂಡ್ ನಮ್ಮ ಕ್ಲಾಸ್ ಏನಾಗ್ತದೆ ಅಂದರೆ 20 minutes, 25 minutes ಮಾತ್ರ ರೆಸ್ಟ್ರಿಕ್ಷನ್ ಆಗಿದ್ರ ಸಂಬಂಧ ವಿ ಆರ್ ಕಂಟಿನ್ಯೂಯೇಷನ್ ಭಾಳ ಪಾರ್ಟ್ಸು ಜಾಸ್ತಿ ಆಗ್ತದೆ ಇಲ್ಲಿ ಅಷ್ಟೇ. ಅದ ಇಲ್ಲಿ ಲೈವ್ ಕ್ಲಾಸೇ ಬೇರೆ, ಆನ್ಲೈನ್ ಕ್ಲಾಸೇ ಬೇರೆ. ಆಲ್ರೆಡಿ ಒಂದು ಗೂಬೆ ಅದ ನಮ್ಮ ಮೇಲೆ, ಏನಂತ ನಮ್ಮ ಮೇಲಿಂದನೂ ಆನ್ಲೈನ್ ಕ್ಲಾಸ್ ಮಾಡೋದ್ರೆ ಎಲ್ಲರ ಮೇಲೆ ತಿಳಿಯಂಗಿಲ್ಲ ಅಂತಂದೇಳಿ. ಥೇರಿ ಇದ್ದಾಗ ಮತ್ತೊಳ್ಳಿ ಇವು ಲೈವ್ ಇದ್ದಾಗ ಮತ್ತೊಳ್ಳಿ ಇಲ್ಲಿ ಮಾತಾಡೋಕತ್ತಾಗ ಬಹಳಷ್ಟು ಡಿಫ್ರೆನ್ಸ್ ಅದ. ಸೊ ಅದು ಆಗಬಾರ್ದು ಅಂತಂದೇಳಿ ಐ ಆಮ್ ಗೋಯಿಂಗ್ ವೆರಿ ವೆರಿ ಸ್ಲೋ. ಒಂದನೇ ಇಂಟೆನ್ಷನ್ನು ಪ್ರತಿಯೊಂದು ಕಾನ್ಸೆಪ್ಟು ಕ್ಲಿಯರ್ ಆಗಬೇಕು. ಸೆಕೆಂಡ್ ಇಂಟೆನ್ಷನ್ನು ನೀವು ಪ್ರಾಪರಾಗಿ ವರ್ಕ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗಬೇಕು. ಯೂಸ್ ಮಾಡ್ಕೊಂಡಿದ್ರ ಲಾಸ್ಟ್ ಕ್ಲಾಸ್ ನೋಡಿದ್ರಲ್ಲ, ನನಗೆ ಆನ್ಸರ್ಸ್ ಬೇಕು. ಸೊ ಈ ಮೂರು ಇವೆಂಟ್ ಆಸ್ಪೆಕ್ಟ್ ಮೇಲೆ ನಾನು ಕ್ಲಾಸಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿ ಆರ್ ಟುಡೇ ನಾವು ಯಾವ ಸ್ಟೇಜ್ ಒಳಗಿದ್ದೀವಪ್ಪ ಅಂದ್ರೆ, ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಏಜೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ಎಂಥ ಏಜೆಂಟ್ಸ್ ಅವು? ಪಾಲಿನೇಟಿಂಗ್ ಏಜೆಂಟ್ಸ್ ಬಗ್ಗೆ ಎರಡು ಏಜೆಂಟ್ನ ಕಲಿತ್ವಿ, ಒಂದು ಅಬಯೋಟಿಕ್ ಏಜೆಂಟು, ಇನ್ನೊಂದು ಬಯೋಟಿಕ್ ಏಜೆಂಟ್ ಅಂತಂದು ಹೇಳಿ. ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದ ಅಬಯೋಟಿಕ್ ಏಜೆಂಟ್ಸ್. ಅಬಯೋಟಿಕ್ ಏಜೆಂಟ್ಸ್ ಅಂದರೆ ಪ್ರೀವಿಯಸ್ ಕ್ಲಾಸ್ಗಳು ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ ಯಾವುದು ನಿರ್ಜೀವ ವಸ್ತು ಇದ್ದ ಪಾಲಿನೇಷನ್ ಆಗ್ತದಲ್ಲ, ಅಂದ್ರೇನು ಏಜೆಂಟ್ ವಿಚ್ ಈಸ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಲೈಫ್ ಬಟ್ ಇಟ್ ಈಸ್ ಪರ್ಫಾರ್ಮಿಂಗ್ ದ ಪ್ರೊಸೆಸ್ ಆಫ್ ಆರ್ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಹೆಲ್ಪಿಂಗ್ ದ ಪ್ಲಾಂಟ್ಸ್ ಆರ್ ದ ಫ್ಲವರ್ಸ್ ಟು ಕ್ಯಾರಿ ಔಟ್ ದ ಪ್ರೊಸೆಸ್ ಆಫ್ ಪಾಲಿನೇಷನ್. ಅಂತ ಏಜೆಂಟ್ಗೆ ನಾವೇನಂತ ಹೇಳ್ತೀವಿ? ಅಬಯೋಟಿಕ್ ಏಜೆಂಟ್ ಅಂತ ಹೇಳ್ತೀವಿ. ಅದರೊಳಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಆಗಿ ಬರ್ತಕ್ಕಂಥದ್ದು ದ ವಿಂಡ್ ಆರ್ ದ ಏರ್. ದ ಟೈಪ್ ಆಫ್ ಪಾಲಿನೇಷನ್ ವಿಚ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ದ ಏರ್ ಆರ್ ದ ವಿಂಡ್ ಈಸ್ ನೋನ್ ಆಸ್ ವಾಟ್? ಅನಿಮೋಫಿಲಿ. ಐ ರಿಪೀಟ್ ಒನ್ಸ್ ಅಗೇನ್, ದ ಪ್ರೊಸೆಸ್ ಆಫ್ ಪಾಲಿನೇಷನ್ ವಿಚ್ ಕ್ಯಾರಿಡ್ ಔಟ್ ಬೈ ದ ವಿಂಡ್ ಆರ್ ದ ಏರ್ ಈಸ್ ನೋನ್ ಆಸ್ ದ ಅನಿಮೋಫಿಲಿ. ಕ್ಲಿಯರ್? ದ ಫ್ಲವರ್ಸ್ ವಿಚ್ ಹೆಲ್ಪ್ ಇನ್ ದಿಸ್ ಪ್ರೊಸೆಸ್, ಅಂದ್ರೇನು ದ ಫ್ಲವರ್ಸ್ ವಿಚ್ ಆರ್ ಅಡಾಪ್ಟೆಡ್ which are depending on the air for the purpose of pollination, for the purpose of your pollination, cross pollination, we call them as anemophilous flowers. Yava flowers ಪಾಲಿನೇಷನ್ ಸಂಬಂಧ, ಕ್ರಾಸ್ ಪಾಲಿನೇಷನ್ ಸಂಬಂಧ ಏರ್ ಮ್ಯಾಗ ಡಿಪೆಂಡ್ ಆಗಿದೆಯೋ, ಅಂದ್ರೇನು ಇಲ್ಲಿ ಸ್ಟಿಗ್ಮಾ ಅದ, ಇಲ್ಲಿ ಸ್ಟೇಮನ್ ಅದ, ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪೋಲ್ ಅಂದ್ರೇನು ಗಾಳಿಯೊಳಗೆ ಬಂದು ರೆಸ್ಪೆಕ್ಟಿವ್ ಕಂಫರ್ಟೇಬಲ್ ಸ್ಟಿಗ್ಮಾ ಮೇಲೆ ಕುಂತಪ್ಪ ಅಂತಂದ್ರೆ ಅದ್ರ ಮೇಲೆ ಕುಂತಾಗ ಮಾತ್ರ ಪಾಲಿನೇಷನ್ ಆಗಿ ಅದು ಕಂಟಿನ್ಯೂಷನ್ ಆಫ್ ದ ಜನರೇಷನ್ ಆಗ್ತಿರ್ತದೆ. ಸೊ ಅಂಥ ಆಸ್ಪೆಕ್ಟಿಗೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಫ್ಲವರ್ಸ್ಗೆ ನಾವೇನಂತ ಹೇಳ್ತೀವಿ? ಅನಿಮೋಫಿಲಸ್ ಫ್ಲವರ್ಸ್ ಅಂತ ಹೇಳ್ತೀವಿ. ಆ ಟೈಪ್ ಆಫ್ ಪಾಲಿನೇಷನ್ಗೆ ನಾವೇನಂತ ಹೇಳಿದ್ವಿ? ಅನಿಮೋಫಿಲಿ ಅಂತ ಹೇಳಿದ್ವಿ. ಸೊ ಏನದು, ಎಂಥ ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೊಂದಿದದು? ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಇಟ್ ಶುಡ್ ಪ್ರೊಸೆಸ್? ಇಫ್ ಎಟ್ ಆಲ್ ಇಟ್ ಹ್ಯಾಸ್ ಟು ಕ್ಯಾರಿ ಔಟ್ ದ ಪ್ರೊಸೆಸ್ ಕಾಲ್ಡ್ ಆಸ್ ದ ಅನಿಮೋಫಿಲಸ್ ಟೈಪ್ ಆಫ್ ಪಾಲಿನೇಷನ್ ಆರ್ ಅನಿಮೋಫಿಲಿ, ಇನ್ ಅದರ್ ವರ್ಡ್ಸ್ ವಿ ಮೇ ಕಾಲ್ ಇಟ್ ಆಸ್. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ಫಸ್ಟ್ ಕ್ಯಾರೆಕ್ಟರ್ ಮೇಲೆ ಸ್ಟಾರ್ಟ್ ಬರೆದಿದ್ದೀನಿ ಇಲ್ಲೇ ಬೇಕಂತಂದರೆ 1 ಅಂತ ಬರೀ. ಸೊ ಫಸ್ಟ್ ಕ್ಯಾರೆಕ್ಟರ್ ದ ಫ್ಲವರ್ಸ್ ಆರ್ ಸ್ಮಾಲ್ ದ ಫ್ಲವರ್ಸ್ ಆರ್ ಸ್ಮಾಲ್ ದೇ ಆರ್ ಮೈನ್ಯೂಟ್ ಎಸ್ಪೆಷಲಿ ಹೌದಾ ದೇ ಹ್ಯಾವ್ ಟು ದೀಸ್ ಫ್ಲವರ್ಸ್ ಆರ್ ಸ್ಮಾಲ್ ಆ್ಯಂಡ್ ದೇ ಆರ್ ಇನ್ಕಾಸ್ಪೀಸಿಯಸ್ ಸೊ ಮೈನ್ಯೂಟ್ ಆಗಿರ್ತಕ್ಕಂಥ ಫ್ಲವರ್ಸು ಪ್ರಾಪರಾಗಿ ಎಕ್ಸ್ಪೋಸ್ ಆಗಿರ್ತಾವವು. ಯಾಕಪ್ಪ ಅಂದ್ರೆ ಗಾಳಿ ಹೆಂಗಾಗಿರ್ತದೆ ನೋಡ್ರಿ, ಫಾರ್ ಎಕ್ಸಾಂಪಲು ಒಂದು ಸ್ಟೆಮ್ ಅದ, ಆ ಸ್ಟೆಮ್ನೊಳಗೆ ಸ್ಟೆಮ್ಮಿನ ಮೇಲೆ ಫ್ರೀಕ್ವೆಂಟ್ ಆಗಿ ದೊಡ್ಡ ಬ್ರ್ಯಾಂಚ್ ಒಳಗೆ ಏನಾಗಿರ್ತಪ್ಪ ಅಂದ್ರೆ ಫ್ಲವರ್ಸು ಪ್ರೊಡಕ್ಷನ್ ಆಗಿರ್ತದೆ. ಕಂಪಲ್ಸರಿ ಏನಾಗಬೇಕಪ್ಪ ಅಂತಂದ್ರೆ ಏರು ಅದಕ್ಕೆ ಬಡದೆ ಹೋಗಬೇಕು. ಅಂಥ ಪ್ಲೇಸ್ ಒಳಗೆ ಏನಾಗಿರ್ತದೆ, ಏನೋ ಇನ್ಫ್ಲೋರೆಸೆನ್ಸ್ ಡೆವಲಪ್ಮೆಂಟ್ ಆಗಿರ್ತದೆ. ಯಾಕಪ್ಪ ಅಂದರೆ ಈಸಿಯಾಗಿ ಗಾಳಿ ಆ ಪೋಲಂಗ್ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪೋಲಂಗ್ನ ತೊಗೊಂಡು ಹೋಗಬೇಕಂತಕ್ಕಂಥ ಇಂಟೆನ್ಷನ್ನ ಇಟ್ಕೊಂಡು. ದಿಸ್ ಈಸ್ ಅ ಮಾರ್ಫಾಲಜಿಕಲ್ ಡೆವಲಪ್ಮೆಂಟ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಫ್ರಾಮ್ ದ ಫ್ಲವರ್ಸ್ ವಿಚ್ ಆರ್ ಅಂಡರ್ ಗೋಯಿಂಗ್ ದ ಪ್ರೊಸೆಸ್ ಕಾಲ್ಡ್ ಆ್ಯಸ್ ಅನಿಮೋಫಿಲಿ.
ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಅಂತ ಬಂದಾಗ ದೇ ಆರ್ ಅಂದ್ರೇನು ದ ಅನಿಮೋಫಿಲಸ್ ಫ್ಲವರ್ಸ್ ಆರ್ ನಾನ್ ಸೆಂಟೆಡ್ ದಟ್ ಮೀನ್ಸ್ ವಾಟ್ ದೇ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಸೆಂಟ್ ಆರ್ ದ ಓಡರ್ ಆರ್ ದ ಸ್ಮೆಲ್ ಆ ಏನೋ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪೋಲಂಗ್ ಏನೋ ಫ್ಲವರ್ಸು ಯಾವುದೇ ರೀತಿಯಾಗಿರ್ತಕ್ಕಂಥ ಓಡರ್ನ ಸೆಂಟ್ನ ಪ್ರೊಡಕ್ಷನ್ ಮಾಡೋಂಗಿಲ್ಲ ಅದ್ರ ಜೊತೆ ಜೊತೆಗೆ ದ ನೆಕ್ಟರ್ ನೆಕ್ಟರ್ ಈಸ್ ಆಲ್ಸೋ ಆಬ್ಸೆಂಟ್ ನೋಡ್ರಿ ಬಿಫೋರ್ ಎಕ್ಸ್ಪ್ಲೇನಿಂಗ್ ದ ಕ್ಯಾರೆಕ್ಟರ್ ಫಸ್ಟ್ ಲೆಟ್ ಮೀ ರೈಟ್ ದ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಫ್ಲವರ್ಸ್ ಇನ್ ಶುಗರ್ ಕೇನ್ ಫ್ಲವರ್ಸ್ ಇನ್ ಜಿಯಾಮೇಸ್ ಫ್ಲವರ್ಸ್ ಇನ್ ಪಾರ್ಥೇನಿಯಂ ಫ್ಲವರ್ಸ್ ಇನ್ ಜವಾರ್ ಸೋರ್ಗಮ್ ವಲ್ಗೇರ್ ಜೋಳ ಐತಲ್ಲ ಸೋರ್ಗಮ್ ವಲ್ಗೇರ್ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ದಟ್ ಹೌದಾ ಆ್ಯಂಡ್ ಫ್ಲವರ್ಸ್ ಇನ್ ವೀಟ್ ಸೊ ಅದನ್ನು ನೋಡಿದಾಗ ಫ್ಲವರ್ಸ್ ಇನ್ ಕೊಕೊನಟ್ ನೋಡಿದಾಗ ಏನಾಗ್ತದೆ ಕೊಕೊನಟ್ ಇಂಥದ್ದು ಇರ್ತೈತಿ ಹೂ ನೋಡ್ರಿ ಇಟ ಇರ್ತೈತಿ ಇನ್ಫ್ಲೋರೆಸೆನ್ಸ್ ಬೇರೆ ಹೂ ಬೇರೆ ಗೊತ್ತು ನಿಮ್ಗೆ ಎಲ್ಲರಿಗೂ ಕೂಡ ಇನ್ಫ್ಲೋರೆಸೆನ್ಸ್ ಇಸ್ ಅ ಕ್ಲಸ್ಟರ್ ಆಫ್ ಫ್ಲವರ್ಸ್ ಅಲ್ವಾ ಸೊ ಮೈನ್ಯೂಟ್ ಆಗಿರ್ತಕ್ಕಂಥ ಹೂ ಇರ್ತದೆ ಇನ್ಕಾಸ್ಪೀಷಿಯಸ್ ಆ್ಯಂಡ್ ಅಬ್ಸಲ್ಯೂಟ್ಲಿ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಆ್ಯಂಡ್ ಅಲಾಂಗ್ ವಿತ್ ದಟ್ ದೇರ್ ಇಸ್ ನೋ ಅ ಪ್ರಾಪರ್ ಸೆಂಟ್ ಇಟ್ ವಿಲ್ ಬಿ ಪ್ರೊಡ್ಯೂಸ್ ಫ್ರಾಮ್ ದೋಸ್ ಫ್ಲವರ್ಸ್ ಯಾಕಪ್ಪ ಅಂತಂದ್ರೆ ಸೆಂಟ್ ಯಾಕೆ ಪ್ರೊಡಕ್ಷನ್ ಮಾಡ್ತದೆ ಅಂತಂದ್ರೆ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಬಟ್ ಇಲ್ಲಿ ಆಗಕತ್ತಿದ್ದು ಏನಿದು ದೇರ್ ಇಸ್ ನೋ ನೀಡ್ ಆಫ್ ಇನ್ಸೆಕ್ಟ್ಸ್ ಅಟ್ ಆಲ್ ಏನು ಬೇಕು ನೆಕ್ಟರ್ ಕೂಡ ಅದಕ್ಕೆ ಪ್ರೊಡಕ್ಷನ್ ಆಯಿತು ಏನು ಬೇಕು ಇಲ್ಲಿ ಕಂಪಲ್ಸರಿ ಇಟ್ ನೀಡ್ ವಿಂಡ್ ಇಟ್ ನೀಡ್ ಏರ್ ಟು ಅಂದ್ರೆ ಏರ್ ಈಸ್ ಬೆನಿಫಿಟಿಂಗ್ ಟು ಟ್ರಾನ್ಸ್ಫರ್ ದ ಪೋಲಂಗ್ ಗ್ರೇನ್ಸ್ ಫ್ರಾಮ್ ದ ಸ್ಟೇಮನ್ಸ್ ಟು ದಿ ಸಿಗ್ಮಾ ರೈಟ್ ಅಂಡ್ ಅಲಾಂಗ್ ವಿತ್ ದಟ್ ಥರ್ಡ್ ಪಾಯಿಂಟ್ ದ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲಾ ಆರ್ ಹೈಲಿ ರೆಡ್ಯೂಸ್ಡ್ ಕ್ಯಾಲಿಕ್ಸ್ ಆ್ಯಂಡ್ ಕೊರೊಲಾ ಕೊರೊಲಾ ಆರ್ ಹೈಲಿ ರೆಡ್ಯೂಸ್ಡ್ ಆ್ಯಂಡ್ ಅಲಾಂಗ್ ವಿತ್ ದಟ್ ದೇರ್ ಇಸ್ ನೋ ಆರ್ ಲೆಸ್ ಕಲರ್ಡ್ ಆರ್ ದೇರ್ ಇಸ್ ನೋ ಕಲರೇಷನ್ ಅಂತಲೂ ಹೇಳ್ಬೋದು ನಾವು ಅದಕ್ಕೆ ದ ಇಂಡಿವಿಜುವಲ್ ಕೊರೊಲಾ ಎಸ್ಪೆಷಲಿ ಕೊರೊಲಾ ದೇ ಆರ್ ಹ್ಯಾವಿಂಗ್ ಆರ್ ದ ಕೊರೊಲಾ ಇದು ಹಿಂಗೂ ಬರಿಬೋದು ದ ಕೊರೊಲಾ ಲ್ಯಾಕ್ಸ್ ಬ್ರೈಟ್ ಕಲರ್ಸ್ ದ ಕೊರೊಲಾ ಲ್ಯಾಕ್ಸ್ ವಾಟ್ ಬ್ರೈಟ್ ಕಲರೇಷನ್ ಯಾಕಪ್ಪ ಅಂದ್ರೆ ದ ಬ್ರೈಟ್ ಕಲರೇಷನ್ ಇಟ್ ವಿಲ್ ಹೆಲ್ಪ್ ದ ಫ್ಲವರ್ಸ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಸೊ ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ಇನ್ಸೆಕ್ಟ್ಸ್ ಫಾರ್ ದ ಪರ್ಪಸ್ ಆಫ್ ಪಾಲಿನೇಷನ್ ದೇ ಆರ್ ಡಿಪೆಂಡಿಂಗ್ ಆನ್ ದ ಏರ್ ಫಾರ್ ದ ಪರ್ಪಸ್ ಆಫ್ ಪಾಲಿನೇಷನ್ ಆ್ಯಂಡ್ ಇಂಪಾರ್ಟೆಂಟ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟು ದ ಸ್ಟೇಮನ್ಸ್ ಆರ್ ಲಾಂಗ್ ಇನ್ ಅದರ್ ವರ್ಡ್ಸ್ ವಿ ಕಾಲ್ ಇಟ್ ಆಸ್ ಎಕ್ಸರ್ಟೆಡ್ ಅನ್ಬೋದು ನಾವು ದ ಸ್ಟೇಮನ್ಸ್ ಆರ್ ಲಾಂಗ್ ಆ್ಯಂಡ್ ದೇ ಆರ್ ಎಕ್ಸರ್ಟೆಡ್ ಆ್ಯಂಡ್ ಪ್ರಾಪರ್ಲಿ ಎಕ್ಸ್ಪೋಸ್ ಟು ದ ವಿಂಡ್ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ ಇಲ್ಲಿ ಬರೆದು ಕಾಣ್ತದೆ ಅಂದ್ಕೊಂಡಿದ್ದೀನಿ ನಾನು ಸೊ ಇದೊಂದು ಫ್ಲವರ್ ಐತೆ ಅಂತ ಕನ್ಸಿಡರ್ ಮಾಡಿರಿ ಸೊ ಈ ಸ್ಟೇಮನ್ಸ್ ಏನಾಗಿರ್ಬೇಕಂತಂದ್ರೆ ಪ್ರಾಪರ್ ಆಗಿ ಏನಾಗಿರಬೇಕು ಕಂಪಲ್ಸರಿ ಪ್ರಾಪರ್ಲಿ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್ ಟು ವಾಟ್ ಟು ದ ವಿಂಡ್ ರೈಟ್ ಅದೆಲ್ಲರ ಹೂವಿನೊಳಗೆ ಅಡಿಕೊಂಡು ಕುಂತಿತ್ತು ಗಾಳಿ ಒಳಗೆ ಬಂದು ಟೋಲಂಗ್ರೆ ತಗೊಂಡು ಹೊರಗೆ ಹೋಗಂಗಿಲ್ಲ ಅದು ಕಂಪಲ್ಸರಿ ಏನಾಗಬೇಕು ದ ಸ್ಟೇಮನ್ ಹ್ಯಾವ್ ಟು ಎಕ್ಸ್ಪೋಸ್ ಟು ದ ವಿಂಡ್ ಆರ್ ದ ಏರ್ ಕ್ಲಿಯರ್ ನೆಕ್ಸ್ಟ್ ಆಸ್ಪೆಕ್ಟ್ ದಿ ಸ್ಟೇಮನ್ಸ್ ಆರ್ ಲಾಂಗ್ ಆ್ಯಂಡ್ ದೇ ಆರ್ ಎಕ್ಸರ್ಟೆಡ್ ಆ್ಯಂಡ್ ದೇ ಆರ್ ಪ್ರಾಪರ್ಲಿ ಎಕ್ಸ್ಪೋಸ್ಡ್ ಟು ದ ಏರ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಫಿಫ್ತ್ ಪಾಯಿಂಟ್ ಅಂತ ಬಂದಾಗ ಯಾಕೆ ಇಷ್ಟು ಪಾಯಿಂಟ್ ವೈಸ್ ಕ್ಲಿಯರ್ ಆಗಿ ಹೇಳಕತ್ತೀನಿ ಅಂತಂದ್ರೆ ಇಟ್ ಮೈಟ್ ಬಿ ಆಸ್ಕ್ ಫಾರ್ 3 or 5 marks ಇನ್ ದ ಅನಿಮಲ್ ಎಕ್ಸಾಮಿನೇಷನ್ ರೈಟ್ ಅ ನೋಟ್ ಆನ್ ಅನಿಮೋಫಿಲಸ್ ಫ್ಲವರ್ಸ್ ಆರ್ ವಾಟ್ ಈಸ್ ಅನಿಮೋಫಿಲಿ ಆ್ಯಂಡ್ ರೈಟ್ ಅ ನೋಟ್ ಆನ್ ಇಟ್ ಅಂತಂದ್ರೆ ಇದನ್ನೇ ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರಾಪರ್ ಆಗಿ ನೆನಪಿಟ್ಟು ಬರಿಬೇಕು ನೀವು ತಿಳಿತಾ ನೆಕ್ಸ್ಟ್ ಒನ್ ಇಫ್ ಇಟ್ ಆಲ್ ಈಗ ಇಲ್ಲಿದ್ದ ಪೋಲಂಗ್ರೇನು ಬಂತಪ್ಪ ಏನಾಯ್ತು ಎಕ್ಸ್ಪೋಸ್ ಆಗಿ ಬಂದ್ಬಿಡ್ತು ಪೋಲಂಗ್ರೇನು ಇದನ್ನು ಕ್ಯಾಚ್ ಮಾಡ್ಕೋಬೇಕಲ್ಲ ಏರಿದ್ದ ಬರಾಕತ್ತದ ಸೊ ಪಾಪ ಇದೇ ಸ್ಪೀಸೀಸ್ ಬಿಲಾಂಗ್ ಆಗಿದೆ ಇದು ಪೋಲಂಗ್ರೇನು ಅಂತಂದು ಹೇಳಿ ಗಾಳಿ ಆ ಕಡೆನೇ ಹೋಗೈತೇನು
ಇಲ್ಲಲ್ಲ ಸೊ ಏರ್ ಬಾರ್ನ್ ಪೋಲಂಗ್ರೇನ್ನ ಏರ್ ಒಳಗಿರ್ತಕ್ಕಂಥ ಪೋಲಂಗ್ರೇನ್ನ ಕ್ಯಾಚ್ ಮಾಡಬೇಕು ಅಂತಂದು ಹೇಳಿ ಕ್ಯಾಚ್ ಇನ್ ದ ಸೆನ್ಸ್ ಏನು ಹಿಡಿಬೇಕು ಅಂತಂದು ಹೇಳಿ ಕಂಪಲ್ಸರಿ ಏನು ಮಾಡಬೇಕು ದ ಸ್ಟಿಗ್ಮಾ ಶುಡ್ ಬಿ ಫೆದರಿ ಸ್ಟಿಗ್ಮಾ ಆರ್ ದ ಸ್ಟೈಲ್ ಶುಡ್ ಬಿ ಇನ್ ಅ ಫೆದರ್ಡ್ ಕಂಡೀಷನ್ ದ ಪ್ರೆಸೆನ್ಸ್ ಆಫ್ ಲಾರ್ಜ್ ಆ್ಯಂಡ್ ಆಫನ್ಲಿ ಫೆದರ್ ಸ್ಟಿಗ್ಮಾ ಟು ಈಸಿಲಿ ಟ್ರ್ಯಾಪ್ ದ ಏರ್ ಬಾರ್ನ್ pollen grains there must be the presence of feathery stigma there will be a presence of enagirtadappa antandre stigma anta consider madri ee type irthakkanta feather kaanutada so ee type irthakkanta feathered stigma what we are going to find here edakado to catch to trap the airborne pollen grains so har hogtirthado alli trap maadbekadana compulsory hidibekadana hoda so to trap the airborne pollen grains there must be a presence of large and often feathery stigma to easily trap the airborne pollen grains is that clear ಆ್ಯಂಡ್ ಇಂಪಾರ್ಟೆಂಟ್ಲಿ ಈಗೇನಾಯಿತು ಬರೇ ಮೇಲ್ ಬಗ್ಗೆ ಮಾತಾಡೋದು ಈಗ ಫಿಮೇಲ್ ಆಸ್ಪೆಕ್ಟ್ ಬಗ್ಗೆ ಬರ್ತಿದ್ದೀವಿ ಫಿಮೇಲ್ ಫ್ಲವರ್ಸ್ ಒಳಗೆ ಹೆಂಗಿರಬೇಕು ಇನ್ ಅದರ್ ವರ್ಡ್ಸ್ ದ ಸ್ಟಿಗ್ಮಾ ಸ್ಟೈಲ್ ಓವರಿ ಕಂಡೀಷನ್ ಹೆಂಗಿರ್ಬೇಕು ಅಂತ ಬಂದಾಗ ಸೊ ದ ಮೋಸ್ಟ್ ಆಫ್ ದ ಕಂಡೀಷನ್ಸ್ ಒಳಗೆ ದ ಓವರಿ ಕಂಟೈನ್ಸ್ ಓನ್ಲಿ ಒನ್ ಓವ್ಯೂಲ್ ಮೋಸ್ಟ್ ಆಫ್ ದ ಕಂಡೀಷನ್ಸ್ ಒಳಗೆ ಏನಾಗಿರ್ತದಪ್ಪ ಅಂತಂದ್ರೆ ಓವರಿ ಇಟ್ ಕಂಟೈನ್ಸ್ ಓನ್ಲಿ ಒನ್ ಓವ್ಯೂಲ್ ಯಾಕಪ್ಪ ಅಂದ್ರೆ ಇಲ್ಲಿ ದೇ ಹ್ಯಾವ್ ಟು ಇಟ್ಸ್ ಅಬ್ಸಲ್ಯೂಟ್ಲಿ ನೋಡ್ರಿ ತಿಳ್ಕೊರಿ ಆಂಜಿಯೋಸ್ಪರ್ಮ್ಸ್ ಒಳಗೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ಅಂದ್ರೆ ಏನು ಸ್ಮಾಲ್ ನಂಬರ್ ಆಫ್ ಆಂಜಿಯೋಸ್ಪರ್ಮಿಕ್ ಗ್ರೂಪ್ ದೇ ವಿಲ್ ಅಂಡರ್ಗೋ ಅನಿಮೋಫಿಲಸ್ ಟೈಪ್ ಆಫ್ ಪಾಲಿನೇಷನ್ ಬಹಳ ಸ್ಮಾಲ್ ಯುನೋ ನಂಬರ್ಸ್ of angiosperms they will undergo anemophilous type of pollination maximum ellavu kuda cross pollination ge hogtavu kare but biotic agent through hogtavu hauda so as a result illi en aagtadappa antandre their chance of getting fertilized or chance of getting pollen grain itself is a difficult task ಸೊ ಅಂಥ ಹೊತ್ತೊಳಗೆ ಒಂದು ಪೊಲಂಗ್ ಗ್ರೇನ್ ಸಿಗುತ್ತೆ ದೊಡ್ಡದು ಅಂಥ ಹೊತ್ತೊಳಗೆ ನಾಲ್ಕೈದು ಹೂವಿಲ್ಲು ಅದರೊಳಗೆ ನಾಲ್ಕೈದು ಎಗ್ಸಲ್ಲಿದ್ವಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅ ಇಂಡಿವಿಜುವಲ್ ಓವರಿ ಆರ್ ದ ಓವ್ಯೂಲ್ ಟು ಫರ್ಟಿಲೈಸ್ ಆ್ಯಂಡ್ ಇಟ್ ವಿಲ್ ಬಿ ಗೆಟ್ ಡೆವಲಪ್ಡ್ ಇನ್ ಟು ಅ ಸೀಟ್ ಫಾರ್ ದಟ್ ಸೇಕ್ ಆ್ಯಂಡ್ ಓವರಿ ಕಂಟೈನ್ಸ್ ಓನ್ಲಿ ಒನ್ ಓವ್ಯೂಲ್ ಕ್ಲಿಯರ್ ಆ್ಯಂಡ್ ಆ ಓವ್ಯೂಲ್ನ ಫರ್ಟಿಲೈಸ್ ಮಾಡಬೇಕು ಎಗ್ಸಲ್ನ ಫರ್ಟಿಲೈಸ್ ಮಾಡಬೇಕು ಅಬ್ಸಲ್ಯೂಟ್ಲಿನ ಹೇಳಿದೆ ಏನಂತ ಇಟ್ಸ್ ಅಬ್ಸಲ್ಯೂಟ್ಲಿ ಅ ಚಾನ್ಸ್ ಫ್ಯಾಕ್ಟರ್ ಅಂತಂದು ಹೇಳಿ ರೈಟ್ ಆ ಚಾನ್ಸ್ ಫ್ಯಾಕ್ಟರ್ ಆಗಿದ್ರ ಸಂಬಂಧ ಏನಾಗ್ತದಪ್ಪ ಅಂತಂದರೆ ದ ಫ್ಲವರ್ಸ್ ಏನು ಮಾಡಬೇಕು ಕಂಪಲ್ಸರಿ ದ ಫ್ಲವರ್ಸ್ ನೀಡ್ ಟು ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ pollen grains the individual flowers which are undergoing the anemophily or the anemophilous flowers they have to produce large number of pollen grain in other words we may also call it as the abundant number of pollen grain to compensate the wastage absolutely hengidru waste aagtada anta aspect aagbardu antand heli the individual flowers they are going to produce abundant pollen grains to compensate the wastage which is there here in the plants right and even the flowers are compactly arranged and along with that the flowers are produced at the highly grown stem region yake ella for example nodri idu nododa tappa antandre consider it is sugarcane anta consider madridana illella yen irthadappa andre leaves irthada
ಎಲ್ಲ ನೋಡಲ್ ರೀಜನ್ದೊಳಗೆ ನಿಮ್ಗೆ ಗೊತ್ತೈತೆ ಅಂದ್ಕೊಂಡಿದ್ದೀನಿ ನಾನು. ಈ ಟೈಪ್ ಬರೋಣ, ಯಾವ ಟೈಪ್ ಆಫ್ ವೆನೇಷನ್ ಇದು, ಈ ಟೈಪ್ ರೂಟ್ ತೆಗೆಯೋಣ, ಯಾವ ಟೈಪ್ ಆಫ್ ರೂಟ್ಸ್ ಇವು, ಹೌದಾ? ಸೊ ಅದನ್ನು ನೆನಪು ಮಾಡ್ಕೋಬೋದು, ನೀವು ಮಾರ್ಫಾಲಜಿ ಒಳಗೆ ಕಲ್ತಿದ್ದೀರಿ, ಹೌದಾ? ಸೊ ಏನಾಗಿರ್ತದೆ ಕಬ್ಬು ಎಲ್ಲರೂ ಕೂಡ ನೋಡಿರ್ತೀರಿ, ಮ್ಯಾಕ್ಸಿಮಮ್ಮು ಹೂ ಬಿಟ್ಟಿರೋದು ಭಾಳ ಕಡಿಮೆ ನೋಡಿರ್ಬೋದು ನೀವು ಪ್ರಾಬಬ್ಲಿ. ಈ ರೀಸನ್ದೊಳಗೆ ಏನಾಗಿರ್ತದಪ್ಪ ಅಂತಂದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಫ್ಲವರೇಷನ್ ಹಿಯರ್, ರೈಟ್, ಇಲ್ಲಿ. ಬಟ್ ಯಾವುದೇ ಕಂಡೀಷನ್ದೊಳಗೂ ಇಲ್ಲಿ ಹೂ ಬಿಡಂಗಿಲ್ಲ, ಅದು ಬಿಟ್ಟರೆ ಟಾಪ್ ರೀಸನ್ದೊಳಗೆ ಬಿಟ್ಟಿರ್ತದೆ. ಯಾಕೆ? ಇಲ್ಲಿ ಏರ್ ಪ್ರಾಪರಾಗಿ ಬೀಳ್ತಿರ್ತದೆ, ಏರ್ ಪ್ರಾಪರಾಗಿ ಹರಿತಿರ್ತದೆ. ಅಂದ್ರೇನು, ಹಿಂಗ್ ಹೋಗಬೇಕಾರೆ ಫ್ಲೋ ಆಗೋಬೇಕಾರೆ ಏನಾಗ್ತಿರ್ತಿ, ದೇರ್ ಮೈಟ್ ಬಿ ಅ ಚಾನ್ಸ್ ಆಫ್ ಈಸಿಲಿ ಪೋಲಂಗ್ರೇನ್ ಏನು ಮಾಡ್ಬೋದು, ಹರಗಾಕ್ಬೋದು ಅದು ಅಂತರಿದ್ದ. ಬಟ್ ಅದೇ ಏನಾರು ಇಲ್ಲಿತ್ತಪ್ಪ ಅಂತಂದರೆ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಆ್ಯನ್ ಇಂಡಿವಿಜುವಲ್ ಶುಗರ್ ಕೇನ್ ಟು ಪಾಲಿನೇಟ್ ಇನ್ ಅ ಬೈ ಫಾಲೋವಿಂಗ್ ಅ ಎನಿಮೋಫಿಲಸ್ ವೇ, ರೈಟ್? ಆ್ಯಂಡ್ ಇಂಪಾರ್ಟೆಂಟ್ಲಿ, ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ದ ಪೋಲಂಗ್ರೇನ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಎನಿಮೋಫಿಲಸ್ ಫ್ಲವರ್ಸ್, ದ ಪೋಲಂಗ್ರೇನ್ಸ್ ಆರ್ ದೇ ಶುಡ್ ಬಿ ವೆರಿ ಸ್ಮಾಲ್ ಇನ್ ಸೈಜ್, ಲೈಟ್ ಇನ್ ವೇಟ್, ಆ್ಯಂಡ್ ಸ್ಮೂತ್, ಡ್ರೈ ಆ್ಯಂಡ್ ಪೌಡರಿ. ಯಾಕೆ? ಎಸ್ಪೆಷಲಿ ಸ್ಮೂತ್ ಇರಬೇಕು, ಸಾಫ್ಟ್ ಇರಬೇಕು, ಅದ್ರ ಜೊತೆ ಜೊತೆಗೇನೆ ಲೈಟ್ ಇನ್ ವೇಟ್ ಇರಬೇಕು. ಯಾಕಪ್ಪ ಅಂದ್ರೆ ತೊಗೊಂಡು ಹೋಗಕತ್ತಿದ್ದು ಗಾಳಿ ವಜ್ಜಿತ್ತಪ್ಪ ಅಂದ್ರೆ ಕೆಳಬೀಳ್ತದ, ಅಲ್ಲೇ ರೀಚ್ ಆಗಂಗಿಲ್ಲ, ಏನ ಸ್ಟಿಗ್ಮಾನ. ಸೊ ದ ಪೋಲಂಗ್ರೇನ್ಸ್ ನಾ ಬರಂಗಿಲ್ಲ ಈಗ, ದ ಪೋಲಂಗ್ರೇನ್ಸ್ ಆರ್ ವೆರಿ ಸ್ಮಾಲ್, ಸಣ್ಣವಿರಬೇಕು, ಅದ್ರ ಜೊತೆ ಜೊತೆಗೇನೆ ದೇ ಆರ್ ಲೈಟ್ ಇನ್ ವೇಟ್, ಸ್ಮೂತ್, ಡ್ರೈ ಆ್ಯಂಡ್ ಪೌಡರಿ ಇನ್ ನೇಚರ್, ಹೌದಾ? ಸೊ ಬಹಳಷ್ಟು ಪೌಡರ್ ನೋಡ್ರಿ, ವೇಟ್ ಇರಂಗಿಲ್ಲ ಅಲ್ವಾ? ಸೊ ಪೌಡರಿ ಇನ್ ನೇಚರ್ ಫಾರ್ ಈಸಿ ಡಿಸ್ಪರ್ಸಲ್ ಆಫ್ ಇಟ್ ಬೈ ದ ವಿಂಡ್. ಆ್ಯಂಡ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದ್ರೆ ದ ಪೋಲಂಗ್ರೇನ್ಸ್ ಶುಡ್ ನಾಟ್ ಬಿ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡ್ಬೋದು. ಒಂದು ಕಡೆ ಹೋಗಿ ಸ್ಟಾಗ್ನೆಂಟ್ ಆಗಿ ಸ್ಟಿಕ್ ಆನ್ ಹಾಕು ಅಂತ ಬಿಡಬಾರ್ದು, ಅನ್ಲೈಕ್ ಎಂಟಮೋಫಿಲಸ್ ಫ್ಲವರ್ಸ್, ಹೌದಾ? ಸೊ ಸ್ಟಿಕ್ಕಿ ಯಾಕೆ ಆಗಬೇಕಪ್ಪ ಅಂತಂದ್ರೆ ಎಂಟಮೋಫಿಲಸ್ ಫ್ಲವರ್ ಒಳಗೆ ಇನ್ಸೆಕ್ಟ್ ಮೇಲೆ ಹೋಗಿ ಬಾಡಿ ಮ್ಯಾಗೆ ಹೋಗಿ ಅಟ್ಯಾಚ್ ಆಗಬೇಕು, ಇದು ಇದು ಸ್ಟಿಕ್ಕಿ ಇತ್ತಪ್ಪ ಅಂದ್ರೆ ಡಿಫಿಕಲ್ಟ್ ಆಗ್ತದೆ. ಸೊ ಸ್ಟಿಗ್ಮಾ ಇಸ್ ಶುಡ್ ಬಿ ಸ್ಟಿಕ್ಕಿ, ಬಟ್ ಪೋಲಂಗ್ರೇನ್ ಶುಡ್ ಬಿ ಡ್ರೈ. ಹೇಳಿದೆ ನಾನು, ಪೋಲಂಗ್ರೇನ್ ಶುಡ್ ಬಿ ಲೈಟ್ ಇನ್ ವೇಟ್, ದೇ ಶುಡ್ ಬಿ ಡ್ರೈ, ದೇ ಶುಡ್ ಬಿ ಸ್ಮಾಲ್, ಹೌದಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಕನ್ಸರ್ನಿಂಗ್ ಅಬೌಟ್ ವಾಟ್, ಕನ್ಸರ್ನಿಂಗ್ ಅಬೌಟ್ ಎನಿಮೋಫಿಲಸ್ ಫ್ಲವರ್ಸ್. ಸೊ ಎಸ್ಪೆಷಲಿ ದ ವಿಂಡ್ ಪೊಲಿನೇಷನ್ ವಿಚ್ ಈಸ್ ಮೇನ್ಲಿ ಕಾಮನ್ ಇನ್ ಗ್ರಾಸಸ್, ಶುಗರ್ ಕೇನ್ಸ್, ಬ್ಯಾಂಬೂಸ್, ಮಿಲ್ಲೆಟ್ಸ್, ಸೀರಿಯಲ್ಸ್ ಲೈಕ್ ಮೇಜ್ ಆ್ಯಂಡ್ ಪ್ಯಾಡಿ ಪ್ಲಾಂಟ್ಸ್ ಆ್ಯಂಡ್ ಇವನ್ ಇನ್ ದ ಪಾಮ್ಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ದ ಎನಿಮೋಫಿಲಸ್ ಟೈಪ್ ಆಫ್ ಪಾಲಿನೇಷನ್. ಗ್ರಾಸಸ್ ಒಳಗಂತೂ ನಾರ್ಮಲಾಗಿ ನೋಡೇ ನೋಡ್ತೀವಿ ನಾವು, ಹೌದಾ? ಆ್ಯಂಡ್ ಇಂಪಾರ್ಟೆಂಟ್ಲಿ ದೀಸ್ ಎನಿಮೋಫಿಲಸ್ ಫ್ಲವರ್ಸ್, ಎಕ್ಸಾಂಪಲ್ಸ್ ಹೇಳಿದೆ ನಾನು, ಯಾವ ಇಂಡಿವಿಜುವಲ್ ಪ್ಲಾಂಟ್ ಒಳಗೆ 10 ಸೆಕೆಂಡ್ 20 ಸೆಕೆಂಡ್ ಹಿಂದೆ ಹೋಗ್ಬೋದು ನೀವು, ಹೌದಾ? ಸೊ ಈ ಇಂಡಿವಿಜುವಲ್ ಫ್ಲವರ್ಸು ದೇ ಆರ್ ವೆರಿ ಕಾಮನ್ ಇನ್ ಪೋಯೇಸಿ ಫ್ಯಾಮಿಲಿ ಅಂತ ಹೇಳ್ಬೋದು. ದಿಸ್ ಇಸ್ ಅ ಫ್ಯಾಮಿಲಿ ಕಾಲ್ಡ್ ಆಸ್ ಪೋಯೇಸಿ. ಈ ಪೋಯೇಸಿ ಒಳಗೆ ಏನೇನು ಬರ್ತದಪ್ಪ ಅಂತಂದರೆ ಗ್ರಾಸ್ ಬರ್ತದೆ, ದೆನ್ ಮೇಜ್ ಬರ್ತದೆ, ವೀಟ್ ಬರ್ತದೆ, ಸೆವರಲ್ ಮಿಲ್ಲೆಟ್ಸ್ ಬರ್ತವು. ದೇ ಆಲ್ ಕಮ್ ಅಂಡರ್ ದಿಸ್ ಫ್ಯಾಮಿಲಿ ಪೋಯೇಸಿ. ಫಾರ್ ದಟ್ ಸೇಕ್ ವಿ ಮೇ ಆಲ್ಸೋ ಕಾಲ್ ಇಟ್ ಆಸ್ ಇಟ್ ಈಸ್ ವೆರಿ ಕಾಮನ್ ಇನ್ ಪೋಯೇಸಿ, ಮೆಂಬರ್ಸ್ ಆಫ್ ಪೋಯೇಸಿ ಫ್ಯಾಮಿಲಿ. ಬ್ಯಾಂಬು ಕೂಡ ಪೋಯೇಸಿ ಒಳಗೆ ಬರ್ತದೆ, ಪಾಮ್ಸು ಕೂಡ ಪೋಯೇಸಿ ಒಳಗೆ ಬರ್ತವೆ, ಹೌದಾ? ಸೊ ಇಟ್ ಈಸ್ ವೆರಿ ಕಾಮನ್ ದೇರ್ ಬಿಕಾಸ್ ದೇ ಆರ್ ಡಿಪೆಂಡಿಂಗ್ ಆನ್ ದ ಎನಿಮೋಫಿಲಸ್ ಟೈಪ್ ಆಫ್ ಪಾಲಿನೇಷನ್. ಗೊತ್ತಾಯ್ತಾ? ಸೊ ದಿಸ್ ಇಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಅಬೌಟ್ ಎನಿಮೋಫಿಲಸ್ ಫ್ಲವರ್ ಆ್ಯಂಡ್ ಇನ್ಕ್ಲೂಡಿಂಗ್ ದ ಎಕ್ಸಾಂಪಲ್ಸ್. ಐ ಹೋಪ್ ಎವ್ರಿಥಿಂಗ್ ಈಸ್ ಫೈನ್ ವಿತ್ ಯು ಆಲ್, ರೈಟ್? ಸೊ ಫ್ರಾಮ್ ಅನದರ್ ಆಸ್ಪೆಕ್ಟ್ ಅಂತ ನೋಡೋದಾತಪ್ಪ ಅಂತಂದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾತಪ್ಪ ಅಂತಂದರೆ ಇದೇನದು, ಒಂದು ಅಬಯೋಟಿಕ್ ಏಜೆಂಟ್ನ ಮಾತಾಡಿದ್ವಿ ನಾವು, ಯಾವುದದು ಎನಿಮೋಫಿಲಸ್ ಅಂತಕ್ಕಂಥದ್ದು. ಇನ್ನೊಂದು ಯಾವುದು ಎನಿಮೋಫಿಲಸ್ದೊಳಗೇನೆ ಅಂದರೆ ಅಬಯೋಟಿಕ್ ಏಜೆಂಟ್ ಒಳಗೆ ಇನ್ನೊಂದು ಬರ್ತದೆ, ಯಾವುದ್ರಿ ಅದು? ದಟ್ ಈಸ್ ಇನ್ನೊಂದು ಅಬಯೋಟಿಕ್ ಏಜೆಂಟ್ ಯಾವುದು? ಒಂದು ಏರು, ಇನ್ನೊಂದು ವಾಟರ್ ಅಲ್ವಾ? ಸೊ ವಾಟರ್ ಬಗ್ಗೆ ವಿಲ್ ಡಿಸ್ಕಸ್ ಇಟ್ ಅಗೇನ್ ನಾವು, ಲೆಟ್ ಮಿ ರಬ್ ಇಟ್. ಸೊ ವೆಲ್ಕಮ್ ಬ್ಯಾಕ್, ರೈಟ್? ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ
ಒನ್ ಮೋರ್ ಅಬಯೋಟಿಕ್ ಏಜೆಂಟ್ ನಾವು ಯಾವುದದು ಒನ್ ಮೋರ್ ಅಬಯೋಟಿಕ್ ಏಜೆಂಟು ದಟ್ ಈಸ್ ವಾಟರ್ ದ ಟೈಪ್ ಆಫ್ ಪಾಲಿನೇಷನ್ ವಿಚ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ಒನ್ ಆಫ್ ದ ಮೇಜರ್ ಅಬಯೋಟಿಕ್ ಏಜೆಂಟ್ ಕಾಲ್ಡ್ ಆಸ್ ವಾಟರ್ ವಿ ಕಾಲ್ ದಟ್ ಟೈಪ್ ಆಫ್ ಪಾಲಿನೇಷನ್ ಆಸ್ ಹೈಡ್ರೋಫಿಲಿ ದ ಫ್ಲವರ್ಸ್ ವಿಚ್ ಅಂಡರ್ಗೋಸ್ ದ ಹೈಡ್ರೋಫಿಲಸ್ ಟೈಪ್ ಆಫ್ ಪಾಲಿನೇಷನ್ ವಿ ಕಾಲ್ ಇಟ್ ಆಸ್ ಹೈಡ್ರೋಫಿಲಸ್ ಫ್ಲವರ್ಸ್ ಹೈಡ್ರೋಫಿಲಿ ಯಾವ ಹೋಗ್ತಾವೋ ಅಂತ ಫ್ಲವರ್ಸ್ಗೆ ನಾವು ಹೈಡ್ರೋಫಿಲಸ್ ಫ್ಲವರ್ಸ್ ಅಂತ ಹೇಳ್ತೀವಿ ಈ ಹೈಡ್ರೋಫಿಲಿ ಅಂತಂದ್ರೇನು ದ ಪಾಲಿನೇಷನ್ ವಿಚ್ ಈಸ್ ಕ್ಯಾರಿಡ್ ಔಟ್ ಬೈ ದ ವಾಟರ್ ಅದರೊಳಗೆ ಎರಡು ಟೈಪ್ ಆಫ್ ಹೈಡ್ರೋಫಿಲಿ ಒಂದು ಹೈಪೋ ಹೈಡ್ರೋಗ್ಯಾಮಸ್ ಇನ್ನೊಂದು ಎಪಿ ಹೈಡ್ರೋಗ್ಯಾಮಸ್ ಏನು ಡಿಫ್ರೆನ್ಸ್ ಇದಕ್ಕೆ ಬಿಫೋರ್ ಗೋಯಿಂಗ್ ಟು ದಿಸ್ ಬಿಫೋರ್ ಗೋಯಿಂಗ್ ಟು ದ ಆ್ಯಕ್ಚುಯಲ್ ಆಸ್ಪೆಕ್ಟ್ ಸ್ವಲ್ಪ ಜನರಲೈಸ್ಡ್ ಆಗಿ ಹೋಗೋಣ ನಾವೀಗ ಈ ಹೈಡ್ರೋಫಿಲಿ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ದಿಸ್ ಇಸ್ ನೀಟ್ ಕ್ವಶನ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ಅಬೌಟ್ 30 ಜನರ ಎಷ್ಟೋ ಬರೀ 30 ಜನರ ಅಂದ್ರೇನು ಜೀನಸ್ಸು ಓನ್ಲಿ 30 ಜನರಾಗಿ ಮಾತ್ರ ಏನಾಗ್ಯದಪ್ಪ ಅಂದ್ರೆ ರಿಸ್ಟ್ರಿಕ್ಟೆಡ್ ಆಗ್ಯದ ಫಸ್ಟ್ ಒನ್ ಅದ್ರ ಜೊತೆ ಜೊತೆಗೇನೆ ಈ 30 ಜನರ ಸೊ ಮೋಸ್ಟ್ ಆಫ್ ದ ಕೇಸಸ್ ಒಳಗೆ ಏನಾಗಿದವಪ್ಪ ಅಂದ್ರೆ ಎಲ್ಲವೂ ಕೂಡ ಮೊನೊಕೊಟಿಲಿಡಾನ್ಸ್ ಆಗಿದವು ಮೊನೊಕಾಟ್ಸ್ ಅಂತ ಹೇಳ್ಬೋದು ನಾವು ಮೋಸ್ಟ್ ಆಫ್ ದೆಮ್ ಆರ್ ಮೊನೊಕೊಟಿಲಿಡಾನ್ಸ್ ನೀವು ಕೇಳ್ಬೋದು ನೀವು ನೋಡಿರ್ಬೋದು ವಾಟರ್ ಲಿಲ್ಲಿ ನೋಡಿದಿರಿ ಐ ಕಾರ್ನಿಯಾ ಕೇಳಿದಿರಿ ಹೌದಾ ನಮ್ಮ ಇಂಡಿಯಾದು ಫ್ಲವರ್ ಯಾವುದು ಫ್ಲವರ್ ಆಫ್ ಅವರ್ ಇಂಡಿಯಾ ಲೋಟಸ್ ಅಲ್ವಾ ಸೊ ಆ ಫ್ಲವರು ಎಲ್ಲವೂ ಕೂಡ ಏನವು ನಾ ಏನು ಮಾತಾಡಿದ್ದಲ್ಲ ವಾಟರ್ ಲಿಲ್ಲಿ ಇರಲಿ ಐ ಕಾರ್ನಿಯಾ ವಾಟರ್ ಐಸಾ ಅಂತಂದು ಕೇಳಿಲ್ಲ ಅದು ಆ್ಯಂಡ್ ಈವನ್ ದಿ ಲೋಟಸ್ ಇವೆಲ್ಲವೂ ಕೂಡ ಏನಿವು ಹೈಡ್ರೋಫೈಟ್ಸೇ ಬಟ್ ಅವು ಏನು ಮಾಡಲ್ಲಪ್ಪ ಅಂದ್ರೆ ಹೈಡ್ರೋಫಿಲಿಗೆ ಹೋಗಲ್ಲ ದೇ ಓಂಟ್ ಅಂಡರ್ಗೋ ದ ಪ್ರೊಸೆಸ್ ಕಾಲ್ಡ್ ಆಸ್ ಹೈಡ್ರೋಫಿಲಿ ಏನು ಮಾಡ್ತಾವೋ ಅಟ್ ದೇರ್ ಮೆಚುರಿಟಿ ದೇ ವಿಲ್ ಪ್ರೊಡ್ಯೂಸಸ್ ದ ಇನ್ಫ್ಲೋರೋಸೆನ್ಸ್ ಅಬೌವ್ ದ ಸರ್ಫೇಸ್ ಆಫ್ ದ ವಾಟರ್ ಒಂದು ದೊಡ್ಡ ಪೆಡಂಕಲ್ನ ಪ್ರೊಡಕ್ಷನ್ ಮಾಡ್ತದೆ ಅದು ರೈಟ್ ಸೊ ಆ ಪೆಡಂಕಲ್ ಇಸ್ ಅ ಸ್ಟಾಕ್ ಆಫ್ ಇನ್ಫ್ಲೋರೋಸೆನ್ಸ್ ಅದ್ರ ಮೇಲಿದ್ದ ಏನಾಗ್ಬೋದು ಪೆಡಿಸಿಲ್ ಇನಿಷಿಯೇಟ್ ಆಗಿ ದೇರ್ ವಿಲ್ ಬಿ ಅ ಪ್ರೊಡಕ್ಷನ್ ಆಫ್ ಎಕ್ಸ್ಪೋಸ್ಡ್ ಆಫ್ ದ ಫ್ಲವರ್ ಆರ್ ಬ್ಲೂಮಿಂಗ್ ಆಫ್ ದ ಫ್ಲವರ್ ಅಬೌವ್ ದ ವಾಟರ್ ಸರ್ಫೇಸ್ ಇಲ್ಲಿ ವಾಟರ್ ಅದ ಇಲ್ಲಿ ಅಬೌವ್ ದ ವಾಟರ್ ಸರ್ಫೇಸ್ ಮೇಲೆ ಏನಾಗ್ತದಪ್ಪ ಅಂದ್ರೆ ಪ್ರಾಪರ್ ಆಗಿ ಫ್ಲವರ್ ಬ್ಲೂಮ್ ಆಗ್ತದೆ ರೈಟ್ ಸೊ ಅಂಥ ಕಂಡೀಷನ್ಸ್ ಒಳಗೆ ಏನಾಯ್ತಪ್ಪ ಅಂತಂದ್ರೆ ದೇರ್ ಮಸ್ಟ್ ಬಿ ದೇರ್ ಮೈಟ್ ಬಿ ದ ಪಾಲಿನೇಷನ್ ಇಟ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ಇನ್ಸೆಕ್ಟ್ಸ್ ಆರ್ ದ ವಿಂಡ್ ಇನ್ ದ ಲೋಟಸ್ ಇನ್ ಐ ಕಾರ್ನಿಯಾ ಆ್ಯಂಡ್ ಆಲ್ ಬಟ್ ಇಲ್ಲಿ ಎರಡು ಟೈಪ್ ಯಾವುದು ಒಂದು ಹೈಪೋ ಹೈಡ್ರೋಗ್ಯಾಮಸ್ಸು ಇನ್ನೊಂದು ಎಪಿ ಹೈಡ್ರೋಗ್ಯಾಮಸ್ ಅಂತಂದು ಹೇಳಿ ಹೈಪೋ ಹೈಡ್ರೋಗ್ಯಾಮಸ್ ಅಂತಂದರೆ ದ ಪ್ರೊಸೆಸ್ ಆಫ್ ಪಾಲಿನೇಷನ್ ಆಕರ್ ಕಂಪ್ಲೀಟ್ಲಿ ಅಂಡರ್ ವಾಟರ್ ದಟ್ ಮೀನ್ಸ್ ವಿತಿನ್ ದ ವಾಟರ್ ಸಬ್ಮರ್ಜ್ಡ್ ಪ್ಲಾಂಟ್ ಒಳಗೆ ಆಗ್ತದೆ ದ ಪ್ಲಾಂಟ್ಸ್ ಆರ್ ಕಂಪ್ಲೀಟ್ಲಿ ಸಬ್ಮರ್ಜ್ಡ್ ಫಾರ್ ಎಕ್ಸಾಂಪಲ್ ದ ಜೂಸ್ಟೆರಾ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮಿನೇಷನ್ ಇದ್ರ ಮೇಲೆ ಫ್ರೀಕ್ವೆಂಟ್ ಆಗಿ ಕ್ವಶನ್ ಬರ್ತದೆ ಜೂಸ್ಟೆರಾ ಇಸ್ ಅ ಮರೈನ್ ಪ್ಲಾಂಟ್ ಹೌದಾ ಸೊ ಇದಕ್ಕೆ ನಾವು ಸೀ ಗ್ರಾಸ್ ಅಂತಲೂ ಹೇಳ್ತೀವಿ ವಿ ಆಲ್ಸೋ ಕಾಲ್ ಇಟ್ ಆಸ್ ಸೀ ಗ್ರಾಸ್ ಇದ್ರ ಮೇಲೆ ಕ್ವಶನ್ ಬಂದಿತ್ತು ಜೂಸ್ಟೆರಾಗ ಇನ್ನೊಂದು ಹೆಸರೇನ್ರಿ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೀ ಗ್ರಾಸ್ ರಿಮೆಂಬರ್ ಇಟ್ ಆ ಜೂಸ್ಟೆರಾ ಇಟ್ ಇಸ್ ಅ ಮರೈನ್ ಪ್ಲಾಂಟ್ ದ ಫ್ಲವರ್ಸ್ ಆರ್ ಲೈಕ್ ರೆಸ್ಟ್ ಆಫ್ ದ ಪ್ಲಾಂಟ್ ಬಾಡಿ ಅಬ್ಸಲ್ಯೂಟ್ಲಿ ದ ಫ್ಲವರ್ಸ್ ಇರಲಿ ಜೂಸ್ಟೆರಾ ಇಸ್ ಆಲ್ಸೋ ನೋನ್ ಆಸ್ ವಾಟ್ ದ ಸೀ ಗ್ರಾಸ್ ಅಂತ ಹೇಳಿದೆ ನಾನು ಇಲ್ಲೇನಾಗಿರ್ತಪ್ಪ ಅಂತಂದರೆ ಫ್ಲವರ್ಸ್ ಆ್ಯಂಡ್ ರೆಸ್ಟ್ ಆಫ್ ದ ಹೋಲ್ ಪ್ಲಾಂಟ್ ಬಾಡಿ ಏನಾಗಿರ್ತದೆ ಈ ಸಬ್ಮರ್ಜ್ಡ್ ಸಬ್ಮರ್ಜ್ಡ್ ಇನ್ ದ ವಾಟರ್ ದಟ್ ಮೀನ್ಸ್ ವಾಟ್ ಪಾಲಿನೇಷನ್ ಕಂಪ್ಲೀಟ್ಲಿ ಆಕರ್ಸ್ ಬಿಲೋ ದ ಸರ್ಫೇಸ್ ಆಫ್ ದ ವಾಟರ್ ಇಲ್ಲೇನದ ಇದು ವಾಟರ್ ಇದು ಕಂಪ್ಲೀಟಾಗಿ ಏನಾಗ್ತದಪ್ಪ ಅಂತಂದರೆ ಪಾಲಿನೇಷನ್ ಎಲ್ಲೇ ಇಂದ ಜೂಸ್ಟರ್ ಇಲ್ಲೇ ಆಗ್ತದೆ ಫ್ಲವರ್ ಸಬ್ಮರ್ಜ್ಡ್ ಆಗಿಬಿಟ್ಟಿರ್ತದೆ ಐ ಮೀನ್ ಟು ಸೇ ಪ್ಲಾಂಟ್ಸಿಗೆ ಪ್ಲಾಂಟ್ ಏನಾಗಿಬಿಟ್ಟಿರ್ತಪ್ಪ ಅಂತಂದರೆ ಸಬ್ಮರ್ಜ್ಡ್ ಆಗಿರ್ತದೆ ಇಸ್ ಅ ಕ್ಲಿಯರ್ ಸೊ ಲೈಕ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಜೂಸ್ಟೆರ ಯುನೋ ಫ್ಲವರ್ಸು ಪ್ರೊಡಕ್ಷನ್ ಆಗ್ತದೆ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಲಾಂಗೆಸ್ಟ್ ಪೋಲನ್ ಟ್ಯೂಬ್ ಯಾವುದೋ ಜೂಸ್ಟೆರದೊಳಗೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಅ ಲಾಂಗೆಸ್ಟ್ ಪೋಲನ್ ಟ್ಯೂಬ್ ಪೋಲಂಗ್ರೇನ್ ಪ್ರೊಡ್ಯೂಸ್ ಮಾಡ್ತು ಸ್ಟಿಗ್ಮಾ ಮೇಲಿದ್ದ ಏನು ಈಸಿಯಾಗಿ ಪಾಲಿನೇಷನ್ ಆಯಿತು
ಬಟ್ ಇಂಪಾರ್ಟೆಂಟ್ಲಿ ದೋ ಯೆಟ್ ದೇ ಆರ್ ಸಬ್ಮರ್ಜ್ಡ್ ದೇ ಆರ್ ಪ್ರೆಸೆಂಟ್ ಬಿಲೋ ದ ವಾಟರ್ ದೇ ಆರ್ ಹ್ಯಾವಿಂಗ್ ಯಾವುದು ದ ಪೋಲನ್ ಗ್ರೇನ್ಸ್ ಡಸ್ ನಾಟ್ ಗೆಟ್ ವೆಟ್ ಯಾಕೆ ವಾಟ್ ಈಸ್ ದ ರೀಸನ್ ವೈ ದ ಪೋಲನ್ ಗ್ರೇನ್ಸ್ ಡು ನಾಟ್ ಗೆಟ್ ವೆಟ್ ಅಂತಂದರೆ ದೇ ಆಲ್ ಆರ್ ಹ್ಯಾವಿಂಗ್ ಅ ಮಿಸ್ಲೇಜಿನಸ್ ಕೋಟ್ ಓವರ್ ಇಟ್ A miscellaneous coat that will protect the pollen grains from getting wet and easily help them to get reaches the stigma and fertilize it. Fertilize the egg cell. Adhe naavu epihydrogamous type of hydrophily bagge maatradatappa andre Vallisneria is a very good example and it's a very interesting type of the pollination is going to occur here. ಏನು ಯಾಕೆ ಇದಕ್ಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದಪ್ಪ ಅಂತಂದರೆ ಈ ವೆಲಿಸ್ನೇರಿಯಾದೊಳಗೆ ಏನಾಗಿರ್ತಪ್ಪ ಅಂದರೆ ಇಟ್ ಈಸ್ ರೂಟು ಏನಾಗಿರ್ತದಪ್ಪ ಅಂತಂದರೆ ಇನಿಷಿಯಲ್ ಆಗಿ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಡಯೇಷಿಯಸ್ ಇನ್ ಕಂಡೀಷನ್ ಡಯೇಷಿಯಸ್ ಅಂದರೆ ಮೇಲ್ ಪ್ಲಾಂಟ್ ಬೇರೆ ಫಿಮೇಲ್ ಪ್ಲಾಂಟ್ ಬೇರೆ ಅಲ್ವಾ ಸೊ ಮೇಲ್ ಪ್ಲಾಂಟು ಏನು ಮಾಡಿರ್ತದಪ್ಪ ಅಂತಂದರೆ ಮೇಲ್ಕೋನಿಲ್ಲಿರ್ತದೆ ಫಾರ್ ಎಕ್ಸಾಂಪಲ್ ಈ ಟೈಪ್ ಇರ್ತಕ್ಕಂಥ ವೆಲಿಸ್ನೇರಿಯಾ ಆಯ್ತು ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಸಬ್ಮರ್ಜ್ಡ್ ಆಗಿ ಮೇಲ್ಕೊಂಡು ಇರ್ತದೆ ರೈಟ್ ಇದು ಫೀಮೇಲ್ ಪ್ಲಾಂಟ್ ಏನೋ ಫೀಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ರಿ ಮೇಲೆ ಬಂದಿರ್ತದೆ ಅಫ್ಕೋರ್ಸ್ ಇದು ಇದು ಫೀಮೇಲ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡ್ರಿ ಜಸ್ಟ್ ಡ್ರಾಯಿಂಗ್ ಅ ರಫ್ ಡೈಗ್ರಾಮ್ ಅಫ್ಕೋರ್ಸ್ ರೈಟ್ ಸೊ ಫೀಮೇಲ್ ಫ್ಲವರ್ ದೇ ಆರ್ ಪ್ರೆಸೆಂಟ್ ರೈಟ್ ಓವರ್ ಹಿಯರ್ ಮೇಲ್ ಫ್ಲವರ್ ಇಲ್ಲದ ಸಬ್ಮರ್ಜ್ಡ್ ಆಗಿದೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಲಿಸನ್ ಹಿಯರ್ ಸೊ ಈ ಮೇಲ್ ಫ್ಲವರು ಅಟ್ ಮೆಚ್ಯೂರಿಟಿ ಇದೇನು ಆಗ್ತದಪ್ಪ ಅಂದ್ರೆ ಫ್ಲವರಿಗೆ ಫ್ಲವರ್ ಹೇಳ್ತಿದ್ದೀನಿ ನಾನು ಪೋಲಂಗ್ರೇನು ಬರೋಂಗಿಲ್ಲ ಇಲ್ಲಿ ಅಟ್ ಮೆಚ್ಯೂರಿಟಿ ಈ ಫ್ಲವರು ದಟ್ ಗೆಟ್ ಡಿಟ್ಯಾಚ್ಡ್ ಮೆಚ್ಯೂರಿಟಿ ಆಫ್ ದ ಪೋಲಂಗ್ ಐ ಮೀನ್ ಟು ಸೇ ಪೋಲಂಗ್ರೇನ್ ಆದಮೇಲೆ ಈ ಫ್ಲವರಿಗೆ ಫ್ಲವರ್ ಇಟ್ ಗೆಟ್ ಡಿಟ್ಯಾಚ್ಡ್ ಆ್ಯಂಡ್ ಕಮ್ ಅಬೌವ್ ದ ಸರ್ಫೇಸ್ ಆಫ್ ದ ವಾಟರ್ ಯಾವುದ್ರಿ ಮೇಲ್ ಫ್ಲವರ್ ಆ ಪೆಡಿಸಿಲ್ಲ ಕಟ್ ಮಾಡಿಕೊಂಡು ಪೆಡಿಸಿಲಿದ್ದ ಡಿಟ್ಯಾಚ್ ಆಗಿ ಮೇಲ್ ಫ್ಲವರು ಸಬ್ಮರ್ಜ್ ಆಗಿರ್ತಕ್ಕಂಥ ಮೇಲ್ ಫ್ಲವರು ದಟ್ ವಿಲ್ ಕಮ್ ದಟ್ ವಿಲ್ ರೈಸ್ ಅಪ್ ದಟ್ ವಿಲ್ ಕಮ್ ಓವರ್ ದ ಸರ್ಫೇಸ್ ಆಫ್ ದ ವಾಟರ್ ಆ್ಯಂಡ್ ಬಿಕಾಸ್ ಆಫ್ ದ ವೇವಿ ನೇಚರ್ ಬಿಕಾಸ್ ಆಫ್ ದ ವಾಟರ್ ಕರೆಂಟ್ ದೇ ಸಕ್ಸಸ್ಫುಲಿ ರೀಚಸ್ ವಾಟ್ ದ ಫೀಮೇಲ್ ಫ್ಲವರ್ ಹಿಯರ್ ಯಾವಾಗ ಫೀಮೇಲ್ ಫ್ಲವರ್ನ ರೀಚ್ ಆಯಿತು ಅವಾಗ ಅದೇನಾಗ್ತದಪ್ಪ ಅಂತಂದರೆ ಫ್ಲವರು ಬರ್ಸ್ಟ್ ಆಗ್ತದೆ ಅದರೊಳಗಿರ್ತಕ್ಕಂಥ ಪೋಲಂಗ್ರೇನು ಸ್ಟಿಗ್ಮಾ ಮೇಲೆ ಬೀಳ್ತದೆ ಆ ಸ್ಟಿಗ್ಮಾ ಮೇಲೆ ಬಿದ್ದ ತಕ್ಷಣ ಏನು ಮಾಡ್ತದೆ ಅಂತಂದರೆ ಇದು ಇಂಡಿವಿಜುವಲ್ ಫ್ಲವರು ಫಾರ್ ಎಕ್ಸಾಂಪಲ್ ಇಲ್ಲ ಐತೆ ಅಂತ ಕನ್ಸಿಡರ್ ಮಾಡಿರಿ ಈ ಫ್ಲವರು ಜಸ್ಟ್ ಅಬೌ ಸರ್ಫೇಸ್ ಆಫ್ ದ ವಾಟರು ಸೊ ಈ ಫ್ಲವರ್ ಮೇಲೆ ಬಿದ್ದ ತಕ್ಷಣ ಆ ಸ್ಟಿಗ್ಮಾ ಏನು ಮಾಡ್ತಪ್ಪ ಅಂದ್ರೆ ಆ ಹೋಲ್ ಫ್ಲವರ್ನ ರಿಕಾಯಿಲ್ ಮಾಡ್ಕೊತದ ರಿಕಾಯಿಲ್ ಮಾಡಿಕೊಂಡು ಕೆಳಗೆ ತೊಗೊಂಬರ್ತೈತೆ ಅದನ್ನು ಇಟ್ ಗೆಟ್ ರಿಕಾಯಿಲ್ಡ್ ಇಟ್ ವಿಲ್ ಕಮ್ ಬಿಲೋ ದ ಸರ್ಫೇಸ್ ಆಫ್ ದ ವಾಟರ್ ಕೆಳಗೆ ಬರ್ತದೆ ಸರ್ಫೇಸ್ ಕೆಳಗೆ ಬರ್ತದೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ದ ಡೆವಲಪ್ಮೆಂಟ್ ಆಫ್ ದ ಫ್ರೂಟ್ ಈಸ್ ಗೋಯಿಂಗ್ ಟು ಆಕರ್ ಆಫ್ಟರ್ ದ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ That's how the hydrophily it will be proceeded in Zostera and the Vallisneria. This is all about the abiotic agents. You have to remember Zostera and Vallisneria are the very good example for the hydrophily. And along with that, you can also hydrilla it is. You can also write hydrilla as an example for the epihydrogamous type of hydrophily. Clear. Next session dolaga we'll discuss about the entomophilous flowers, the biotic agents bagge. Next session dolaga matadona. Next session dolaga na yen martini questions na kodtini idr mele. Gotaita? Thank you so much. La questions wake up andre still I have 2 minutes. Questions wake up andre bakon bidri. What are abiotic agents? And next question, write the characteristic feature of anemophilous flowers, characteristic features of anemophilous flowers with examples, of course. Then what is hydrophily? Give an example. Write a note on hydrophily in Vallisneria. Hydrophily in Ilian experimental. Hydrophily in Vallisneria. Clear? So these are the questions. I hope. ತಿಳಿಯಕತ್ತದ ಅಂದ್ಕೊಂಡಿದ್ದೀನಿ ತಿಳಿಯಿಲ್ಲಪ್ಪ ಅಂದ್ರೆ ಲೆಟ್ ಮೀ ನೋ ಇಫ್ ಯು ಆರ್ ಎನಿ ಡೌಟ್ಸ್ ಎನಿ ಕ್ಲಾರಿಫಿಕೇಶನ್ ಲೆಟ್ ಮೀ ನೋ ಥ್ಯಾಂಕ್ ಯು ಸೋ ಮಚ್